ಸಭಾಧ್ಯಕ್ಷ, ಇತ್ತೀಚೆಗೆ ಆಗಿರ್ತಕ್ಕಂತ ಮಳೆ ಹಾನಿಯಲ್ಲಿ ಸಕಲೇಶ್ಪುರದಲ್ಲಿ ಅತಿ ಹೆಚ್ಚು ಹಾನಾಗಿದೆ, ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂತ ವಿಚಾರ. ಮೂರು ದಿವಸ ಹೇಳ್ತೀನಿ, ಸಭಾಧ್ಯಕ್ಷ, ಮೂರು ದಿವಸದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ 50-100 ಇಂಚ್ ತನಕ ಮಳೆ ಆಗಿರ್ತಕ್ಕಂತ ಇದು ನೀವು ತಾವು ನೋಡಿದಿರಾ. ಸಕಲೇಶ್ಪುರದ ಆಲ್ರೆಡಿ 50 ಮನೆಗಳು ಕೊಚ್ಕೊಂಡು ಹೋಗಿದಾವೆ. ರಸ್ತೆಗಳು ಶಿರಾಡಿ ಘಾಟ್ ಏನ್ ರಸ್ತೆ ಅಂತ ದೊರ್ತಾಪ್ಲೆ ಅಂತ ಜಾಗದಲ್ಲಿ ದೊಡ್ಡ ಗುಡ್ಡನೆ ಕುಸಿಬಿಟ್ಟು ಒಂದು ಮಾರುತಿ ಓಮ್ನಿ ಜಜ್ಜೋಗಿ ಇಡೀ ಕಾರೆ ಜಜ್ಜೋಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಫಿ ತೋಟಗಳು ಫುಲ್ ನೆಲ ಕೊಚ್ಚೋಗಿದಾವೆ, ಗದ್ದೆಗಳಲ್ಲಿ ಏನಿದೆ ಸಂಪೂರ್ಣ ಕೊಚ್ಕೊಂಡು ಹೋಗಿದಾವೆ. ಇವತ್ತು ಅಲ್ಲ ಹೇಳ್ತೀನಿ, ಒಂದ್ ನಿಮಿಷ, ತುಂಬಾ ಅನಾಹುತ ಆಗಿದೆ. ನಿನ್ನೆ ಮನೆ ವಿರೋಧ ನೋಡಿ, ರಸ್ತೆಗಳು ಕೊಚ್ಕೊಂಡು ಹೋಗಿದಾವೆ, ಬ್ರಿಡ್ಜ್ ಗಳು ಕೊಚ್ಕೊಂಡು ಹೋಗಿದಾವೆ. ಸಭಾಧ್ಯಕ್ಷ, ಇವತ್ತು ಏನ್ ಅತಿ ಹೆಚ್ಚು ಮಳೆ ಹಾನಿಯಾಗಿ ಇಡೀ ನಮ್ ಕ್ಷೇತ್ರದಲ್ಲಿ ಮಳೆ ಹಾನಿಯಾಗಿರ್ತಕ್ಕಂಥದ್ದು ಇವತ್ತು ಬೇರೆ ಕಡೆಗೆಲ್ಲ ಹೊಳೆ ತುಂಬಿದೆ, ಸಂತೋಷದ ವಿಚಾರ. ಇವತ್ತು ಸರ್ಕಾರ, ನನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಮೇತ ಇಲ್ಲ ಇದ್ದಾರೆ, ಮಾನ್ಯ ಜಾರಕಿಹೊಳಿ ಅವರ ಸಮೇತ ಇಲ್ಲ ಇದ್ದಾರೆ, ನಾನು ನಮ್ಮ ಕ್ಷೇತ್ರದಲ್ಲಿ ಮಳೆ ಹಾನಿಯಿಂದ ಇಷ್ಟೆಲ್ಲ ಅನಾಹುತ ಆದರೂ ಕೂಡ ನಾನು 10 ಲೆಟರ್ ಕೊಡಿದ್ರೆ 1 ರೂಪಾಯಿ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಕೊಟ್ಟಿಲ್ಲ. ಸಭಾಧ್ಯಕ್ಷ, ತಮಗೆ ಗೊತ್ತಿದೆ ಸಕಲೇಶ್ಪುರದಲ್ಲಿ ಎಷ್ಟು ಮಳೆ ಆಗುತ್ತೆ ಅಂತಕ್ಕಂಥದ್ದು. ಇಡೀ ಊರಿಗೂರೇ ಕೊಚ್ಕೊಂಡು ಹೋಗಿದೆ, ಜನ ಸಂಕಷ್ಟದಲ್ಲಿ, ಬಡವ್ರ ಮನೆಗಳು ಕೊಚ್ಕೊಂಡು ಹೋಗಿದೆ. ಸರ್ಕಾರ ದಾವಿಸ್ಬಿಟ್ಟು ಪರಿಹಾರ ಕೊಡ್ತಾರೆ, ಕೆಲಸ ಮಾಡಬೇಕು. ವಿಜೇಂದ್ರ ಸಿಮೆಂಟ್ ಮಂಜು ಎಲ್ಲ ಪ್ರಸ್ತಾವನೆ ಮಾಡಿದ್ದಾರೆ, ಈಗಾಗಲೇ ಚರ್ಚೆ ಇದರ ವಿಚಾರದಲ್ಲಿ ಪ್ರಾರಂಭ ಆಗಿದೆ. ನಾನು ಕ್ಲಾರಿಫಿಕೇಶನ್ ಅಲ್ಲ, ಈ ವಿಚಾರದಲ್ಲಿ ಅಂತರ್ವೃಷ್ಟಿ ವಿಚಾರದಲ್ಲಿ ಆಗಲೇ ಚರ್ಚೆ ಪ್ರಾರಂಭ ಆಗಿದೆ. ವಿ ವಿಲ್ ಗಿವ್ ಎ ಡೀಟೈಲ್ಡ್ ದಿಸ್ ಒನ್, ಯಾಕೆಂದ್ರೆ ರಾಜ್ಯದ ವಿವಿಧ ಕಡೆ ಆಗಿದೆ, ಕೂರ್ಗಲ್ಲಾಗಿದೆ, ಚಿಕ್ಕಮಗಳೂರಲ್ಲಾಗಿದೆ, ಸಕಲೇಶ್ಪುರದಲ್ಲಾಗಿದೆ, ಬೆಳಗಾಂ ಕಡೆ ಆಗಿದೆ, ಶಿವಮೊಗ್ಗ ಆಗಿದೆ, ಕರಾವಳಿ ಆಗಿದೆ, ಎಲ್ಲಾ ಕಡೆನೂ ಆಗಿದೆ. ಕೆಲವು ಕಡೆ ನೀರು ಇನ್ನ ಸ್ವಲ್ಪ ಮಳೆನೂ ಬರೋದಿದೆ, ಕೆಲವು ಜಾಸ್ತಿನೂ ಆಗಿದೆ. ಸೊ ಏನೋ ಭಗವಂತನದೇ ಮಳೆ ಬರಲಿ ಏನೋ, ನಾನು ಇರೋ ವಿಚಾರದಲ್ಲಿ ಹೇಳಬೇಕಂದ್ರೆ ಕೆರೆ ಕಟ್ಟೆಗಳೆಲ್ಲ ತುಂಬಬೇಕು ಅಂತ ಆಗಬೇಕು. ಇದೊಂದು ಡೀಟೇಲ್ ರಿಪ್ಲೈನ ನಾವು ಮಾಡ್ತೀವಿ. ಪ್ರದೀಪ್ ಈಶ್ವರ್,